ಚಿಜುಕಾಗೆ ಒಬ್ಳು ದೊಡ್ಡ ಶ್ರೀಮಂತೆ ಅವಳ ಹತ್ರ ಇರುವ ಹಣದಲ್ಲಿ ಅವಳು ಒಂದು ಫ್ಯಾಕ್ಟ್ರಿನ ನಡೆಸ್ತಾ ಇದ್ಲು ಆ ಊರಲ್ಲಿ ವಾಸ ಮಾಡ್ತಾ ಇರುವ ಲೂಸಿ ಪಾರಿವಾಳ ಚೋಟುಗಿಳಿ ತುನಿಗುಬ್ಬಚ್ಚಿ ಹಾಗೂ ಮಹಿ ಹದ್ದು ಎಲ್ರೂ ಚಿಜುಕಾಗೆಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಅವ್ರ ಮಕ್ಕಳನ್ನ ಅವರು ಓದಿಸ್ಕೊಳ್ತಾ ಇದ್ರು ಗುಜಿ ನಿನಗೋಸ್ಕರ ಲಂಚ್ ಬಾಕ್ಸ್ನ ರೆಡಿ ಮಾಡಿಟ್ಟಿದ್ದೀನಿ ಹಾಗೆಯೇ ಮನೆ ಕೆಲಸ ಎಲ್ಲಾನು ಮುಗೀತು ನೀನು ಬೇಗ ಹೊರಟು ಸ್ಕೂಲ್ಗೆ ಹೋಗ್ಬಿಡು ನನಗೂ ಟೈಮ್ ಆಗ್ತಿದೆ ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅರೆ ಅಮ್ಮ ನೀನು ಮರ್ತೋದಿಯಾ ಇವತ್ತು ಭಾನುವಾರ ಅರೆ ಹೌದಾ ಇವತ್ತು ಭಾನುವಾರ ಅನ್ನುವ ವಿಷಯನೇ ನಾನು ಮರ್ತೋದೆ ಆದರೂ ನಿಮಗೆ ತಾನೇ ರಜೆ ನಮಗಂತೂ ರಜೆ ಇಲ್ವಲ್ಲ ಆಮೇಲೆ ಭಾನುವಾರ ಹೇಗೆ ನೆನಪಲ್ಲಿರುತ್ತೆ ಸರಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಮ್ಮ ಪ್ರತಿದಿನ ಕೆಲಸ ಮಾಡ್ತೀರಾ ನಿಮಗೆ ಸುಸ್ತಾಗಲ್ವಾ ಆ ಚಿಚುಗಾಗಿ ಅಂತೂ ಪ್ರತಿದಿನ ಕೆಲಸಕ್ಕೆ ಬರೋ ಕೇಳುತ್ತೆ ಆದರೆ ನಿಮಗೆ ಸರಿಯಾಗಿ ಸಂಬಳನೂ ಕೊಡೋದಿಲ್ಲ ಅಲ್ವಾ ಏನು ಮಾಡೋದು ಬುಜ್ಜಿ ಕೆಲವರು ಅಣೆ ಬರಹ ಹೀಗಿರುತ್ತೆ ಬದಲಾಯ್ಸೋಕ್ಕಾಗಲ್ಲ ಸರಿ ಸರಿ ನನಗೆ ಕೆಲಸಕ್ಕೆ ಲೇಟ್ ಆಗ್ತಾ ಇದೆ ನೀನು ಟಿಫನ್ ಮಾಡು ಲಂಚ್ ಮಾಡು ಆಮೇಲೆ ಮನೆಯಲ್ಲೇ ಜೋಪನ್ವಾಗಿರಬೇಕು ಹಾಗೆ ಟುನಿಗುಬ್ಬಚ್ಚಿ ಬಚ್ಚಿ ಹತ್ತಿರ ಹೇಳಿ ಅಲ್ಲಿಂದ ಫ್ಯಾಕ್ಟ್ರಿಗೆ ಹೊರಡಿತು ಹಾಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಚೋಟುಗಿಳಿ ಹಾಗೂ ಮಹಿಹದ್ದನ್ನು ನೋಡಿತು ತುನಿ ಫ್ಯಾಕ್ಟ್ರಿಗೆ ತಾನೇ ಹೋಗ್ತಾ ಇದೆಯಾ ಬಾ ನಾವೆಲ್ಲರೂ ಜೊತೆಗೇನೆ ಹೋಗೋಣ ಹೌದೌದು ಬನ್ನಿ ಬೇಗ ಹೋಗೋಣ ಇಲ್ಲಾಂದ್ರೆ ಆ ಚಿಚುಗಾಗಿ ನಮ್ಮನ್ನ ಸಿಕ್ಕಾಪಟ್ಟೆ ಬೈಯುತ್ತೆ ಹಾಗೆ ಚೋಟುಗಿಡಿ ಮಹಿ ಹದ್ದು ತುನಿಗುಬ್ಬಚ್ಚಿ ಜನಾನು ಅಲ್ಲಿಂದ ಫ್ಯಾಕ್ಟ್ರಿಗೆ ಹೋದರು ಏನಿದೋ ಇದೇನಾ ಫ್ಯಾಕ್ಟ್ರಿಗೆ ಬರೋ ಸಮಯ ಯಾವಾಗ ನೋಡಿದ್ರು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಬರೋದು ಆದ್ರೆ ಕೆಲ್ಸ ಏನು ಮಾಡದೆ ಸುಮ್ಮನೆ ಮಾತಾಡ್ಕೊಂಡು ಸಂಜೆ ಮನೆಗೆ ವಾಪಸ್ ಹೋಗೋದು ಆದ್ರೆ ಸಂಬಳ ಮಾತ್ರ ಸರಿಯಾದ ಸಮಯಕ್ಕೆ ಬೇಕು ಅಂತ ಕೇಳ್ತೀರಾ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮನ್ನು ಏನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ ಹೊರಗಡೆ ಮೂಟೆಗಳು ಬಂದಿದೆ ಅದನ್ನು ತಗೊಂಡು ಬಂದು ಒಳಗಡೆ ಇಡಿ ಹಾಗೆ ಚಿಚುಕಾಗಿ ಕಿಚ್ಚಾಡಿದ್ರಿಂದ ಪಕ್ಷಿಗಳು ಎಲ್ಲರೂ ಅವರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ತುನಿಗುಬ್ಬಚ್ಚಿ ಹಾಗೂ ಚೋಟುಗಿಳಿ ಹೊರಗಡೆ ಇದ್ದ ಮೂಟೆಗಳನ್ನೆಲ್ಲ ಒಳಗಡೆ ತಗೊಂಡು ಬರ್ತಾ ಇದ್ರು ಆವಾಗ ಮಹಿ ಹದ್ದು ಅವ್ರಿಗೆ ಸಹಾಯ ಮಾಡೋಕ್ಕೆ ಹತ್ತಿರ ಹೋದಾಗ ಅರೆ ಏನು ಮಹಿಯವ್ರೆ ನೀವ್ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ವಯಸ್ಸಾಗಿದೆ ನೀವು ಇಲ್ಲೇ ಇದ್ದು ಬೇರೆ ಏನಾದರೂ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಳ್ಳಿ ನಾವಿಬ್ಬರೂ ಇದ್ದೀವಲ್ವಾ ನಾವು ನೋಡ್ಕೊಳ್ತೀವಿ ಹಾಗಂತ ಬಚ್ಚಿ ಮಹಿ ಹದತ್ರ ಚಿಕ್ಕ ಚಿಕ್ಕ ಕೆಲಸ ಮಾಡು ಅಂತ ಹೇಳಿ ಅವ್ರ ತಗೊಂಡು ಬರ್ತಾ ಇದ್ರು ಆವಾಗ ಅಲ್ಲಿಗೆ ಚಿಚುಕಾಗೆ ಬಂತು ಏನು ಮಹಿ ಏನು ಕೆಲಸ ಮಾಡದೇ ಇರೋ ಹಾಗೆ ಇದೆ ಸುಮ್ಮನೆ ಕೂತ್ಕೊಳ್ಳ ಬಂದಿದ್ದೋ ಅದು ಅಮ್ಮ ಅದು ಅದು ಬಂದು ನೀನು ಫ್ಯಾಕ್ಟ್ರಿಗೆ ಯಾಕೆ ಬರ್ತಾ ಇದೀಯಾ ಸುಮ್ಮನೆ ಕೂತ್ಕೊಂಡು ಹಣ ಸಂಪಾದನೆ ಮಾಡೋಕ್ಕ ಮಾಡ್ತೀನಿ ನೋಡು ಹಾಗಂತ ಹೇಳಿ ಚಿಚುಕಾಗಿ ಒಂದ್ ಕೋಲ್ ತಗೊಂಡು ಮಹಿಹದ್ದನ್ನ ಸಿಕ್ಕಾಪಟ್ಟೆ ಹೊಡಿತು ಪಾಪ ಮಹಿಹದ್ದು ಕೆಳಗಡೆ ಬಿದ್ದ್ಬಿಡ್ತು ಆವಾಗ ಅದರ ತಲೆಗೆ ಪೆಟ್ಟಾಗಿ ತಲೆಯಿಂದ ರಕ್ತಾನು ಸುರಿತಾ ಇತ್ತು ಅಯ್ಯಯ್ಯೋ ಏನಿದು ಹಾಗಂತ ತುನಿಗುಬ್ಬಚ್ಚಿ ಮಹಿಗೆ ನೀರ್ ಕೊಟ್ಟು ಅವಳನ್ನ ಇಪ್ಸಿದ್ಲೋ ಏನಮ್ಮ ಇದು ಅವರಿಗೆ ವಯಸ್ಸಾಗಿದೆ ಅದನ್ ಕೂಡ ನೋಡ್ದೆ ಈ ರೀತಿ ಸಿಕ್ಕಾಪಟ್ಟೆ ಹಾಕಿ ಹೊಡಿತಾ ಇದ್ದೀರಲ್ವಾ ಹೌದು ನೀವ್ ಮಾಡಿದ್ದು ಸ್ವಲ್ಪ ಕೂಡ ಸರಿನೇ ಇಲ್ಲ ಏನೇ ನನ್ನ ಹತ್ರ ಕೂಲಿ ಕೆಲಸ ಮಾಡೋ ನೀವು ನನಗೇನೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ಸರಿ ತಪ್ಪು ಅಂತ ಹೇಳ್ತೀರಾ ನಾನು ಶ್ರೀಮಂತೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲನೂ ನನಗೆ ಗೊತ್ತು ನೀವು ಹೇಳಿದ ನಿಜಾನೇ ನಾವು ನಿಮ್ಮ ಹತ್ರ ಕೂಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡೋರೆ ಅದಕ್ಕಿಂತ ನೀವು ಏನು ಮಾಡಿದ್ರು ನಾವು ಸುಮ್ಮನೆ ಇರಬೇಕಾ ಏನೋ ನೀವು ಆ್ಯಫ್ಟ್ರಾಲ್ ಕೆಲಸ ಮಾಡೋರು ನಾನು ನಿಮಗೆ ಯಜಮಾನಿ ಅಂದರೆ ನಿಮಗೆ ನಾನು ದೇವರಿಗೆ ಸಮಾನ ನಾನು ಬೈದರೂ ನೀವು ಬಯಸ್ಕೊಳ್ಬೇಕೋ ನಾನು ಹೊಡೆದ್ರೂ ನೀವು ಓಡಿಸ್ಕೊಳ್ಬೇಕು ಅಷ್ಟೇ ಇಲ್ಲಾಂದರೆ ನಿಮ್ಮನ್ನು ಕೆಲಸದಿಂದ ನಾನು ತೆಗೆದುಬಿಡ್ತೀನಿ ನಾನು ನಿಮ್ಮನ್ನು ಕೆಲಸದಿಂದ ತೆಗೆದ್ರೆ ಏನಾಗುತ್ತೆ ಅಂತ ಗೊತ್ತ ತಾನೆ ನಿಮಗೆ ಖರ್ಚಿಗೆ ಹಣ ಇರಲ್ಲ ನಿಮ್ಮ ಮನೇನೂ ನಡೆಯೋದಿಲ್ಲ ಅದಕ್ಕೆ ನಾನು ಏನು ಹೇಳಿದ್ರೋ ನೀವು ನನ್ನ ಹತ್ತಿರ ಕೆಲಸ ಮಾಡಲೇಬೇಕು ಹಾಗೆ ಚಿಚುಕಾಗಿ ಬಾಯ್ಕ್ ಬಂದ ಹಾಗೆ ಎಲ್ಲನ್ನ ಬೈದಿದ್ದನ್ನು ನೋಡಿ ತುನಿಗುಬ್ಬಚ್ಚಿಗೆ ತುಂಬ ಕೋಪ ಬಂತು ಅರೆ ನೀವು ನಮ್ಮ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ನಾವು ಹಣಕ್ಕೋಸ್ಕರ ಕೆಲಸ ಮಾಡ್ತೀವಿ ಅದಕ್ಕಿಂತ ನಮ್ಮ ಸ್ವಾಭಿಮಾನನ ಬಿಟ್ಬಿಟ್ಟು ಕೆಲಸ ಮಾಡಬೇಕಾ ನಾವು ನೀವು ನಮ್ಮನ್ನು ಕೆಲಸದಿಂದ ತೆಗೆದ್ರೆ ನಾವು ಬೇರೆ ಕೆಲಸ ಮಾಡ್ಕೊಳ್ತೀವಿ ಅಷ್ಟೇ ಆದರೆ ನಾವು ಇಲ್ಲಿಂದ ಕೆಲಸ ಬಿಟ್ಟು ಹೋದರೆ ನಿಮ್ಮ ಫ್ಯಾಕ್ಟ್ರಿಗೆ ನಿಮಗೇನೆ ನಷ್ಟ ಆಗೋದು ನೀವು ನಮ್ಮನ್ನು ಸಿಕ್ಕಾಪಟ್ಟೆ ಬೈತಿದ್ದೀರಾ ನಮ್ಮ ಹತ್ರ ಈವಾಗಲಾದರೂ ಕ್ಷಮಾಪಣೆ ಕೇಳಿ ಏನು ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳಬೇಕಾ ಆಗಲ್ಲ ಹಾಗಾದರೆ ಇರಿ ನಾವು ಏನು ಮಾಡ್ತೀವಿ ಅಂತ ಹಾಗಂತ ಹೇಳಿ ತುನಿ ಗುಬ್ಬಚ್ಚಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಎಲ್ಲ ಪಕ್ಷಿಗಳನ್ನ ಕರೆದು ಮೀಟಿಂಗ್ ಹಾಕಿದ್ಲು ಇಲ್ಲಿ ನೋಡಿ ಆ ಚಿಚುಕಾಗೆ ನಮ್ಮನ್ನು ತುಂಬಾ ಬೈದಿದೆ ಸ್ವಲ್ಪ ಕೂಡ ಮರ್ಯಾದೆನೇ ಕೊಡ್ತಾ ಇಲ್ಲ ಈವಾಗಲೇ ಈ ಕ್ಷಣವೇ ನಾವು ಸ್ಟ್ರೈಕ್ ಮಾಡಲೇಬೇಕು ಹಾಗೆ ತುನಿಗುಪಚಿ ಹೇಳಿದ್ರಿಂದ ಅಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ರು ಅದರಲ್ಲಿ ಕುಹುಬಾತು ತುನಿಗುಬಚಿ ಚೋಟುಗಿಳಿ ಮಹಿಹದ್ದು ಲೂಸಿ ಪಾರಿವಾಳ ಎಲ್ಲರೂ ಇದ್ರು ಆ ಚಿಚುಕಾಗಿಗೆ ಬುದ್ಧಿ ಬರಲೇಬೇಕು ನಾವು ಈ ಹೋರಾಟನ ಮುಂದುವರ್ಸ್ಬೇಕು ಹಾಗೆ ಎಲ್ಲರೂ ಸಹಾಯ ಮಾಡ್ತಾ ಇದ್ರು ಹಾಗೆ ಎಲ್ಲರೂ ಸ್ಟ್ರೈಕ್ ಮಾಡೋದನ್ನು ನೋಡಿ ಚಿಚುಕಾಗಿ ತುಂಬಾ ಹೆದರುತ್ತೋ ಅಯ್ಯಯ್ಯೋ ಏನಿದು ಇವರು ಏನು ಬೇಕಾದರೂ ಮಾಡೋ ಥರ ಅನಿಸ್ತಾ ಇದೆ ಅವ್ರು ಕೇಳಿದ ಕ್ಷಮಾಪಣೆನ ಕೇಳೋದೇ ಒಳ್ಳೇದು ಇಲ್ಲಾಂದರೆ ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ನಿಂತೋಗಿ ನನಗೆ ನಷ್ಟ ಆಗುತ್ತೆ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಹೋರಾಟ ನಡೀತಾ ಇದ್ದ ಜಾಗಕ್ಕೆ ಹೋಯ್ತು ನನ್ನನ್ನು ಕ್ಷಮಿಸ್ಬಿಡಿ ನಾನು ನಿಮ್ಮನ್ನು ಆ ರೀತಿಯೆಲ್ಲ ಮಾತಾಡಬಾರ್ದಾಗಿತ್ತು ಇಲ್ಲಿ ನೋಡಿ ಚಿಚು ಅವರೇ ನಾವು ಕೂಲಿ ಕೆಲಸ ಮಾಡೋರೆ ನೀವು ಏನು ಹೇಳಿದ್ರೂ ಕೇಳ್ಕೊಂಡಿರೋಕ್ಕಾಗಲ್ಲ ನೀವು ಹೊಡೆದ್ರೆ ಹೊಡ್ಸ್ಕೊಂಡಿರೋಕ್ಕಾಗಲ್ಲ ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಆಮೇಲೆ ಅಷ್ಟೇ ನಿಮ್ಮ ಗತಿ ನಾವು ಪುಕ್ಸಟ್ಟಿಗೆ ನಿಮ್ಮ ಹತ್ರ ಹಣ ತಗೊಳ್ತಾ ಇಲ್ಲ ಕೆಲಸ ಮಾಡಿತಾನೆ ಹಣ ತಗೊಳ್ತಾ ಇರೋದು ಹಾಗಂತ ಚೋಟಿಗಿಳಿ ತುಂಬ ಕೋಪದಿಂದ ನಾ ಹೇಳಿತ್ತು ಗೆಳೆಯರಿ ನಾನು ಒಂದು ವಿಷಯ ಹೇಳಬೇಕು ನಾಳೆ ಮೇ ಒಂದು ಅಂದರೆ ಕಾರ್ಮಿಕರ ದಿನ ನಾವೆಲ್ಲರೂ ನಮ್ಮ ಫ್ಯಾಕ್ಟ್ರಿಯಲ್ಲಿ ಈ ದಿನನ ಆಚರಿಸ್ಬೇಕು ಹಾಗಂತ ಕುಹುಬಾತ ಹೇಳಿದ್ರಿಂದ ಕಾರ್ಮಿಕರ ದಿನೋತ್ಸವನ ನಡೆಸಬೇಕು ಅಂತ ಎಲ್ಲ ಪಕ್ಷಗಳು ನಿರ್ಧಾರ ಮಾಡಿದ್ರು ಮರುದಿನ ಬೆಳಗ್ಗೆ ಟುನಿ ಬುಜ್ಜಿ ಹತ್ರ ಬುಜ್ಜಿ ಇವತ್ತು ಕಾರ್ಮಿಕರ ದಿನ ಅಲ್ವಾ ಬಾ ನೀನು ಕೂಡ ನನ್ನ ಜೊತೆ ಫ್ಯಾಕ್ಟ್ರಿಗೆ ಅಯ್ಯೋ ನಾನು ಬರೋಲ್ಲಮ್ಮ ನನಗೆ ಚಿಚ್ಚುಕಾಗಿ ಅಂದರೆ ತುಂಬ ಭಯ ಅವರು ನೋಡಿದ್ರೇನೆ ಭಯ ಆಗುತ್ತೆ ಹೆದರಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ ಆ ಚಿಚ್ಚುಕಾಗಿ ಇವಾಗ ತುಂಬ ಬದಲಾಗಿದೆ ಬಾ ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ಬುಜ್ಜಿನ ಕರ್ಕೊಂಡು ಫ್ಯಾಕ್ಟ್ರಿಗೆ ಹೋಯಿತು ಅದೇ ರೀತಿ ಈ ಕಡೆ ಚೋಟುಗಿಳಿ ಅವಳ ಮಗ ಬನ್ನುಗಿಳಿನ ಕರ್ಕೊಂಡು ಫ್ಯಾಕ್ಟ್ರಿಗೆ ಹೋದ್ಲು ಅದೇ ರೀತಿ ಚಿಚ್ಚು ಚಿನ್ನುಕಾಗಿನ ಕರ್ಕೊಂಡು ಹೋಯ್ತು ಕುಹುಬಾತು ಅವಳ ಮಗಳನ್ನ ಕರ್ಕೊಂಡು ಹೋಯ್ತು ನಾನು ನಿಮ್ಮೆಲ್ರಿಗೋಸ್ಕರ ಬಿರಿಯಾನಿ ಮಾಡಿ ತಗೊಂಡು ಬಂದಿದ್ದೀನಿ ಇವತ್ತು ನಾವೆಲ್ಲರೂ ಇಲ್ಲೇ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ನನ್ನ ಹತ್ರ ಹೇಳಿ ನಮ್ಮಂತ ವಯಸ್ಸಾದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ನಮಗೆ ಕೆಲಸ ಮಾಡುವಾಗ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋಕು ಸಮಯ ಬೇಕು ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋ ವಿಷಯ ಸರಿ ನೀವು ಕೆಲಸ ಮಾಡುವಾಗ ಮಧ್ಯದಲ್ಲಿ ರೆಸ್ಟ್ನ ತಗೊಳ್ಬೋದು ಈ ವಿಷಯದ ಬಗ್ಗೆ ನಾನು ಆ ಚಿಚುಗಾಗಿ ಹತ್ರ ಮಾತಾಡ್ತೀನಿ ಮಕ್ಕಳಿಗೆ ಆವಾಗವಾಗ ರಜೆ ಕೊಡ್ತಾ ಇದ್ದಾರೆ ಆ ಸಮಯದಲ್ಲಿ ಮಕ್ಕಳು ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರಾ ಅಂತ ಭಯ ಆಗುತ್ತೆ ಹಾ ನಮ್ಮ ಫ್ಯಾಕ್ಟ್ರಿ ಹೊರಗಡೆ ಸ್ವಲ್ಪ ಜಾಗ ಇದೆ ಅಲ್ವಾ ಅಲ್ಲಿ ಒಂದು ದೊಡ್ಡ ರೂಮನ್ನು ಕಟ್ಟಬೇಕು ಆವಾಗ ವಯಸ್ಸಾದವರು ಮಾತ್ರ ಅಲ್ಲ ನಮ್ಮ ಮಕ್ಕಳು ಕೂಡ ಅಲ್ಲೇ ಇಟ್ಕೋಬಹುದು ಹಾಗೆ ಟುನಿಗುಬ್ಬಚ್ಚಿ ಕಾರ್ಮಿಕರ ಸಮಸ್ಯೆಗಳನ್ನ ಕೇಳಿ ತಿಳ್ಕೊಂಡ್ಲು ಆಮೇಲೆ ಅವ್ರೆಲ್ರು ಒಟ್ಕಿ ಕೂತ್ಕೊಂಡು ಬಿರಿಯಾನಿನೂ ತಿಂದ್ರು ನಮ್ಗೆ ಯಾವ್ದೇ ರೀತಿ ಸಮಸ್ಯೆಗಳು ಬಂದ್ರು ಕೂಡ ನಾವ್ ಈ ರೀತಿ ಮಾತಾಡಿ ಅದನ್ನ ಸರಿ ಮಾಡ್ಕೋಬೇಕು ನಮ್ಮೊಳಗಡೆ ನಾವು ಜಗಳ ಮಾಡ್ಕೋಬಾರ್ದು ಆವಾಗ್ಲೇ ನಾವು ಅಂದ್ಕೊಳಿದೆಲ್ಲ ನಡೆಯೋದು ಸರಿನಾ ಹಾಗೆ ಟುನಿ ಗುಬ್ಬಚ್ಚಿ ಎಲ್ರ ಜೊತೆ ಸೇರಿ ಕಾರ್ಮಿಕರ ದಿನೋತ್ಸವನ ಸಂತೋಷವಾಗಿ ಆಚರಣೆ ಮಾಡಿದ್ಲು ಎಲ್ರೂ ಸಂತೋಷವಾಗಿದ್ರು ಟೋಣಿ ಪಕ್ಷಿ ತನ್ನ ಮಗಳಾದ ಬುಜ್ಜಿ ಪಕ್ಷಿ ಜೊತೆ ಸೇರಿ ಒಂದು ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು ಟೋಣಿ ಪಕ್ಷಿ ತನ್ನ ಹೊಲದಲ್ಲಿ ತುಂಬಾ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇತ್ತು ಬಂದ ಹಣದಲ್ಲಿ ತನ್ನ ಕುಟುಂಬವನ್ನು ನಡೆಸ್ತಾ ಇತ್ತು ಬುಜ್ಜಿ ಪಕ್ಷಿಗೆ ಸ್ಮಾರ್ಟ್ ಫೋನ್ ಅಂದ್ರೆ ತುಂಬಾನೇ ಇಷ್ಟ ಸ್ಮಾರ್ಟ್ ಫೋನ್ ಬೇಕು ಅಂತ ತಾಯಿ ಜೊತೆ ಯಾವಾಗ್ಲೂ ಕೇಳ್ತಾನೆ ಇದ್ಲು ಬುಜ್ಜಿ ಬುಜ್ಜಿ ನನ್ ಜೊತೆ ತುಂಬಾ ದಿನದಿಂದ ಸ್ಮಾರ್ಟ್ ಫೋನ್ ಬೇಕು ಅಂತ ಕೇಳ್ತಾ ಇದ್ದಾಳೆ ಇನ್ನು ಎರಡು ದಿನದಲ್ಲಿ ಬುಜ್ಜಿಯ ಹುಟ್ಟು ಹಬ್ಬ ಬರುತ್ತೆ ಆಗ ಅವಳಿಗೆ ಸ್ಮಾರ್ಟ್ ಫೋನ್ ಅನ್ನು ಗಿಫ್ಟ್ ಆಗಿ ಕೊಡ್ಬೇಕು ಹೀಗೆ ಬುಜ್ಜಿ ಪಕ್ಷಿ ತಾನು ತುಂಬಾ ದಿನದಿಂದ ಕೂಡಿಟ್ಟ ಹಣವನ್ನು ಲೆಕ್ಕ ಮಾಡ್ತಾ ಇತ್ತು ಹೀಗೆ ಹಣದಲ್ಲಿ ಫೋನ್ ಅಂಗಡಿಗೆ ಹೋಯಿತು ಹೇಳಿ ನಿಮ್ಗೆ ಯಾವ ರೀತಿ ಫೋನ್ ಬೇಕು ನಾನು ನನ್ನ ಮಗಳಿಗೆ ಒಂದು ಸ್ಮಾರ್ಟ್ಫೋನ್ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಇದ್ದೀನಿ ನನ್ನ ಮಗಳಿಗೆ ಸ್ಮಾರ್ಟ್ ಫೋನ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅವಳಿಗೆ ಒಂದೊಳ್ಳೆ ಫೋನ್ ಕೊಡಿ ಓಹೋ ಹಾಗೇನಾ ಹಾಗಾದ್ರೆ ಈ ಫೋನ್ ನ ತಗೊಳ್ಳಿ ಈ ಫೋನು ತುಂಬಾನೇ ಚೆನ್ನಾಗಿದೆ ಇವಾಗಿನ್ ಮಕ್ಳೆಲ್ಲ ಈ ಫೋನ್ ನೇ ತಗೊಳ್ತಾರೆ ಚಿಚ್ಚು ಕಾಗೆ ಹೇಳಿದ ತಕ್ಷಣ ಟೋಣಿ ಪಕ್ಷಿಯ ಫೋನ್ ಅನ್ನು ತೆಗೆದುಕೊಂಡಿತ್ತು ಹೀಗೆ ಬುಜ್ಜಿಯ ಹುಟ್ಟಿದ ಹಬ್ಬ ಕೂಡ ಬಂತು ಬುಜ್ಜಿ ಪಕ್ಷಿ ಬೆಳಿಗ್ಗೆ ಬೇಗನೆ ಎದ್ದು ಚೆನ್ನಾಗಿ ರೆಡಿಯಾದ್ಲು ಹುಟ್ಟು ಹಬ್ಬದ ಶುಭಾಶಯಗಳು ಬುಜ್ಜಿ ನೀನು ಇವತ್ತಿನ ಹಾಗೆ ಯಾವಾಗಲೂ ತುಂಬಾ ಸಂತೋಷವಾಗಿ ಹುಟ್ಟು ಹಬ್ಬವನ್ನು ಆಚರಿಸಬೇಕು ಆ ಆಯ್ತಮ್ಮ ಈ ವರ್ಷ ನನ್ನ ಹುಟ್ಟಿದ ಹಬ್ಬಕ್ಕೆ ಯಾವ ಗಿಫ್ಟ್ ಕೊಡ್ತೀಯಾ ನನಗೆ ನೀನು ಬುಜ್ಜಿ ಪಕ್ಷಿ ಕೇಳಿದ ತಕ್ಷಣ ಟೋಣಿ ಪಕ್ಷಿ ಬುಜ್ಜಿ ಪಕ್ಷಿಗೆ ಸ್ಮಾರ್ಟ್ ಫೋನ್ ಅನ್ನು ಕೊಟ್ಟಿತ್ತು ಆ ಫೋನ್ ಅನ್ನು ನೋಡಿ ಬುಜ್ಜಿ ಪಕ್ಷಿಗೆ ತುಂಬಾನೇ ಸಂತೋಷವಾಯಿತು ಬುಜ್ಜಿಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಆ ಈ ಫೋನ್ ನನಗಿನ ಅಮ್ಮ ಹೌದು ಬುಜ್ಜಿ ಇದು ನಿನಗೋಸ್ಕರನೇ ಒಂದೊಂದು ರೂಪಾಯಿನ ನಾನು ಕೂಡಿಟ್ಟು ಈ ಫೋನ್ನ ನಿನಗೋಸ್ಕರ ತಗೊಂಡೆ ಹೀಗೆ ಟೋಣಿ ಪಕ್ಷಿ ಬುಜ್ಜಿಗೆ ಫೋನ್ ಅನ್ನು ಗಿಫ್ಟ್ ಆಗಿ ಕೊಟ್ಟ ತಕ್ಷಣ ತುಂಬಾನೇ ಸಂತೋಷ ಪಡ್ತು ಹೀಗೆ ಬುಜ್ಜಿ ಪಕ್ಷಿ ತಕ್ಷಣ ಫೋನ್ ಅನ್ನು ಓಪನ್ ಮಾಡಿ ಅದಕ್ಕೆ ತುಂಬಾ ಇಷ್ಟವಾದ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಫೇಸ್ಬುಕ್ ಅನ್ನು ಓಪನ್ ಮಾಡ್ತು ನಾನು ಫೇಸ್ಬುಕ್ ಅಲ್ಲಿ ಬಂದಿರುವ ನನ್ನ ಫ್ರೆಂಡ್ ರಿಕ್ವೆಸ್ಟ್ ನ ಎಕ್ಸೆಪ್ಟ್ ಮಾಡಿದೆ ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋನ್ ಅಲ್ಲೇ ಮುಳುಗಿ ಹೋಗಿತ್ತು ಅದೇ ಊರಲ್ಲಿ ಚಿಚ್ಚು ಎನ್ನುವ ಕಾಗೆ ಇತ್ತು ಚಿಚ್ಚು ಕಾಗೆ ಒಬ್ಬ ಕಳ್ಳ ರಾತ್ರಿ ಇಡೀ ಸುತ್ತಾಡಿ ಎಲ್ಲರ ಮನೆಯಲ್ಲಿ ಕಳ್ಳತನವನ್ನು ಮಾಡ್ತಾ ಇತ್ತು ಬೆಳಿಗ್ಗೆ ಮಾತ್ರ ಏನೋ ತಿಳಿಯದ ಹಾಗೆ ಎಲ್ಲರ ಜೊತೆ ಚೆನ್ನಾಗಿರ್ತಿತ್ತು ಹ್ಮ್ ಈ ಊರಲ್ಲಿ ನನ್ನ ಕಂಡು ಹಿಡೀಲಿಕ್ಕೆ ಯಾರು ಇಲ್ಲ ನಾನು ಕಳ್ಳತನ ಮಾಡಿರೋ ವಿಷಯ ಯಾರು ಕೂಡ ಕಂಡಿಡಿಯಲ್ಲ ಯಾಕಂದ್ರೆ ಎಲ್ಲರ ಮುಂದೆ ನಾನು ಒಳ್ಳೆ ಒಳ ಹಾಗೆ ನಾಟಕ ಮಾಡ್ತೀನಲ್ವಾ ಹೀಗೆ ಚಿಚ್ಚುಕಾಗೆ ತಾನು ಕಳ್ಳತನ ಮಾಡಿದ ವಸ್ತುಗಳನ್ನು ಎದುರಿನಲ್ಲಿ ಇಟ್ಕೊಂಡು ಮನ್ಸಲ್ಲೇ ಮಾತಾಡ್ತಾ ಇತ್ತು ಮರುದಿನ ಬುಜ್ಜಿ ಪಕ್ಷಿ ರೀಲ್ಸ್ ಮಾಡ್ಬೇಕು ಅಂತ ಇತ್ತು ಆ ನಾನು ರೀಲ್ಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ರದೇಶಕ್ಕೆ ಹೋಗ್ಬೇಕು ಹಾಗೇನೆ ಆ ಪ್ರದೇಶ ನೋಡ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿರ್ಬೇಕು ಆ ರೀತಿ ಪ್ರದೇಶಕ್ಕೆ ಹೋಗಿ ರೀಲ್ಸ್ ಮಾಡಿ ಫೋನ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಹೀಗೆ ಬುಜ್ಜಿ ಪಕ್ಷಿ ಒಂದು ಒಳ್ಳೆ ಪ್ರದೇಶವನ್ನು ಹುಡುಕಿಕೊಂಡು ತನ್ನ ಫೋನ್ ಅನ್ನು ತೆಗೆದುಕೊಂಡು ಹುಡುಕ್ತಾನೆ ಹೋಯಿತು ಆ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನವಿತ್ತು ಆ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಹೊಲವಿತ್ತು ಹಾಗೇನೆ ಅಲ್ಲಿ ನದಿ ಕೂಡ ಹರಿತಾ ಇತ್ತು ಈ ರೀತಿ ಒಳ್ಳೆ ಪ್ರದೇಶ ಈ ಊರಲ್ಲಿ ಎಲ್ಲೂ ಸಿಗಲ್ಲ ಇಲ್ಲೇ ರೀಲ್ಸ್ ನ ಮಾಡಲು ಆರಂಭಿಸ್ತೀನಿ ಹೀಗೆ ಬುಜ್ಜಿ ರೀಲ್ಸ್ ಅನ್ನು ಮಾಡಲು ಆರಂಭಿಸಿತು ತಂದನ್ನ ತಂದರೆ ಕೂಡ ಮರೆಯಲಾರೇನಾ ನಿನ್ನ ಹೀಗೆ ಬುಜ್ಜಿ ತುಂಬಾ ಹಾಡುಗಳಿಗೆ ರೀಲ್ಸ್ ಮಾಡಲು ಆರಂಭಿಸಿತು ಹೀಗೆ ರೀಲ್ಸ್ ನ ಶೂಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇತ್ತು ಬುಜ್ಜಿಗೆ ತುಂಬಾ ಫಾಲೋವರ್ಸ್ ಜಾಸ್ತಿ ಆದ್ರು ಹೀಗೆ ಬುಜ್ಜಿ ರಾತ್ರೋರಾತ್ರಿ ತುಂಬಾ ಫೇಮಸ್ ಆದ್ಲು ಏನ್ ಬುಜ್ಜಿ ತುಂಬಾ ಸಂತೋಷವಾಗಿ ಕಾಣ್ತಾ ಇದ್ದೀಯಾ ಏನ್ ವಿಷಯ ಆ ನನಗೆ ರಾತ್ರೋರಾತ್ರಿ ತುಂಬಾ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ ನಾನು ತುಂಬಾ ಫೇಮಸ್ ಆಗಬಿಟ್ಟಿದ್ದೀನಿ ಇವಾಗ ನಾನು ಹೊರಗಡೆ ಓದ್ರೆ ನನ್ನ ಕಂಡು ಹಿಡಿಯಕಾಗದವರೋ ಯಾರು ಇರೋದಿಲ್ಲ ಅದಕ್ಕೆ ನಾನು ಈ ಫಾಲೋವರ್ಸ್ ಇಂದ ಒಂದು ಯೂಟ್ಯೂಬ್ ಚಾನೆಲ್ ಆರಂಭಿಸಬೇಕು আৰম্ভಿಸಬೇಕು ಅಂತಿದ್ದೀನಿ ಚಾನೆಲಾ ಏನ್ ಚಾನೆಲ್ಲೆ ಆ ಬುಟ್ಟಿ 월ಡ್ ಫೇಮಸ್ ಅಂತ ಒಂದು ಚಾನೆಲ್ ನಾ ಓಪನ್ ಮಾಡಿದ್ದೀನಿ ಅದರಲ್ಲಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೇನೆ ಡ್ಯಾನ್ಸ್ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ ಹೀಗೆ ಬುಜ್ಜಿ ಪಕ್ಷಿ ಒಂದು ಯೂಟ್ಯೂಬ್ ಚಾನೆಲ್ ನ ಆರಂಭಿಸಿತು ಅದಕ್ಕೆ ಬುಜ್ಜಿಸ್ ವರ್ಲ್ಡ್ ಅಂತ ಹೆಸರನ್ನು ಕೊಟ್ಟಿತ್ತು ಬುಜ್ಜಿ ಕ್ಯಾಮರಾವನ್ನು ತೆಗೆದುಕೊಂಡು ಬ್ಲಾಗ್ಸ್ ಮಾಡಲು ಆರಂಭಿಸಿದ್ಲು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ಬುಜ್ಜಿಸ್ ವರ್ಲ್ಡ್ ಇವತ್ತು ನಾನು ನನ್ನ ಮನೇನ ಶೂಟ್ ಮಾಡ್ತಿದ್ದೀನಿ ತಕ್ಷಣ ವಿಡಿಯೋ ಒಳಗೆ ಹೋಗೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ನನ್ನ ಮನೆ ಇದು ನನ್ನ ಮನೆಯ ಕಿಚನ್ ಇಲ್ಲಿ ನಿಮಗೆ ಕಾಣಿಸ್ತಿರುವ ಫ್ರಿಜ್ ಅನ್ನು ನಮ್ಮಮ್ಮ ತುಂಬಾ ಕಷ್ಟಪಟ್ಟು ತಗೊಂಡಿದ್ದಾರೆ ಹಾಗೇನೆ ಈ ಕಬೋರ್ಡ್ ನೋಡಿ ಇದರಲ್ಲಿ ನನ್ನ ಬಟ್ಟೆಗಳೆಲ್ಲ ಇದೆ ಹಾಗೇನೆ ನನ್ನ ವಸ್ತುಗಳು ಕೂಡ ಇದೆ ಹೀಗೆ ಬುಜ್ಜಿ ತನ್ನ ಎಲ್ಲ ವಿಡಿಯೋನ ಶೂಟ್ ಮಾಡ್ತಾ ಇತ್ತು ಆಗ ಕೈಯಲ್ಲಿ ಸಗಣಿಯನ್ನು ಹಿಡಿದುಕೊಂಡು ಟೋಣಿ ಪಕ್ಷಿ ವಿಡಿಯೋ ಮಧ್ಯದಲ್ಲಿ ಬಂತು ಇಲ್ಲಿ ನೋಡು ಬುಜ್ಜಿ ಈ ಸಗಣಿನ ತಗೊಂಡೋಗಿ ಮನೆ ಹಿಂದೆ ಹಾಕು ಏನಮ್ಮ ಇದರ ಮಧ್ಯ ಬರ್ತಾ ಗೊತ್ತಿಲ್ವಾ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಅಂತ ನಿನ್ನ ವ್ಲಾಗ್ಸ್ ಜೊತೆಗೆ ಈ ಸಗಣಿ ಕೂಡ ತೋರ್ಸು ನ್ಯೂಸ್ ಚೆನ್ನಾಗಿರುತ್ತೆ ತಾನೆ ಹೀಗೆ ಟೋಣಿ ಪಕ್ಷಿ ಅಲ್ಲಿಂದ ಆಚೆಗೆ ಹೊರಟೋಯ್ತು ಆಗ ಬುಜ್ಜಿ ಪಕ್ಷಿ ಸಗಣಿನ ತಗೊಂಡೋಗಿ ಹೊರಗೆ ಹಾಕುವುದನ್ನು ಕೂಡ ವಿಡಿಯೋ ಮಾಡ್ತು ಹೀಗೆ ಬುಜ್ಜಿ ವಿಧ ವಿಧವಾದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇತ್ತು ಬುಜ್ಜಿಗೆ ಒಂದು ಕಮೆಂಟ್ ಬಂತು ಬುಜ್ಜಿಯ ಆ ಕಮೆಂಟ್ ನಾ ಓದಿದ್ಲು ಅಮ್ಮ ನನ್ನ ಫಾಲೋವರ್ಸ್ ಗಳು ನನ್ನನ್ನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿ ಕಳಿಸಕ್ಕೆ ಹೇಳಿದ್ದಾರೆ ನಾನು ಅವರ ಕೋರಿಕೆಯ ಮೇರೆಗೆ ಕ್ಲಾಸಿಕಲ್ ಡೆನ್ಸ್ ನ ಮಾಡ್ತೀನಿ ಅದು ಕೂಡ ಟಿವಿ ಯಲ್ಲಿ ಕಾಣಿಸುತ್ತೆ ಅಮ್ಮ ಆ ಆಯ್ತು ಬುಜ್ಜಿ ನಿಮಗೆ ಏನ್ ಇಷ್ಟನೋ ಅದನ್ನ ಮಾಡ್ಕೋ ಆ ಇವತ್ತು ನಾನು ನಮ್ಮ ಊರಲ್ಲಿರುವ ದೇವಸ್ಥಾನದ ಮುಂದೆ ಭರತನಾಟ್ಯ ಮಾಡ್ತೀನಿ ಕೂಡ ಜೊತೆ ಹೀಗೆ ಪಕ್ಷಿ ಮರುದಿನ ತನ್ನ ತಾಯಿಯನ್ನು ಕರೆದುಕೊಂಡು ದೇವಾಲಯದ ಬಳಿ ಹೋಯಿತು ಟೋಣಿ ಪಕ್ಷಿ ವಿಡಿಯೋನ ಮಾಡ್ತಾ ಇರುವಾಗ ಬುಜ್ಜಿ ಪಕ್ಷಿ ಭರತನಾಟ್ಯವನ್ನು ಮಾಡ್ತಾ ಇತ್ತು ಆಗ ಅವರಿಗೆ ದೇವಸ್ಥಾನದ ಒಳಗೆ ಏನೋ ಶಬ್ದ ಕೇಳಿಸಿತು ಆಗ ಅವರಿಬ್ಬರು ಒಳಗೆ ಹೋಗಿ ನೋಡಿದ್ರು ನೋಡಿದೀಯ ಬುಜ್ಜಿ ಆ ಚಿಚ್ಚು ಇಲ್ಲಿ ಕಳ್ಳತನ ಮಾಡ್ತಾ ಉಂಟು ನನಗೆ ಆ ಫೋನ್ ಕೊಡು ನಾನು ಇದನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಹೀಗೆ ಕಳ್ಳತನ ಮಾಡ್ತಾ ಇರುವ ಚಿಚ್ಚು ಕಾಗೆಯನ್ನು ಬುಜ್ಜಿ ಪಕ್ಷಿ ವಿಡಿಯೋ ಮಾಡಿತ್ತು ಆ ನಂತರ ಮರುದಿನ ಟೋನಿ ಮತ್ತು ಬುಜ್ಜಿ ಪಕ್ಷಿ ಸೇರಿಕೊಂಡು ತಾವುಗಳು ಮಾಡಿರುವ ವಿಡಿಯೋವನ್ನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಅದನ್ನು ಊರಲ್ಲಿರುವ ಎಲ್ಲಾ ಪಕ್ಷಿಗಳು ನೋಡಿದ್ರು ಅರೆ ಏನಿದು ನಮ್ಮ ದೇವಸ್ಥಾನದಲ್ಲಿ ಚಿಚ್ಚು ಕಳ್ಳತನ ಮಾಡ್ತಾ ಉಂಟು ಹೀಗೆ ಎಲ್ಲಾ ಪಕ್ಷಿಗಳು ಚಿಚ್ಚುಕಾಗಿ ಮನೆಗೆ ಬಂದು ಜಗಳವನ್ನು ಮಾಡಿದ್ರು ಚಿಚ್ಚು ಕಳ್ಳತನ ಮಾಡಿದ ಚಿನ್ನವನ್ನು ಹಾಗೆ ಹಣವನ್ನು ತಮ್ಮ ವಶ ಪಡೆದುಕೊಂಡ್ರು ಚಿಚ್ಚುವನ್ನು ಹಿಡಿದು ಜೈಲಿಗೆ ಹಾಕಿದ್ರು ಹ್ಮ್ ತುಂಬಾ ಧನ್ಯವಾದಗಳು ಬುಜ್ಜಿ ನೀನು ಮಾಡಿರುವ ವಿಡಿಯೋ ಇಂದ ಕಳ್ಳ ಸಿಕ್ಕಾಕೊಂಡ ನಿನ್ನ ಫೋನಿನ ಉಚ್ಚಿನಿಂದ ನಮ್ಮ ಊರಿಗೆ ಒಳ್ಳೇದು ಆಗುತ್ತೆ ಅಂತ ತಿಳ್ಕೊಂಡಿರ್ಲಿಲ್ಲ ಹೀಗೆ ಆ ಊರಲ್ಲಿರುವ ಪಕ್ಷಿಗಳು ಟೋನಿ ಮತ್ತು ಬುಜ್ಜಿಯನ್ನು ತುಂಬಾನೇ ಹೊಗಳಿದ್ರು